ಒಳ್ಳೆಯದು ಇಂತಹ ಕಾಯಕ ವರ್ಗದ ಜನಗಳಿಗೆ ಶೋಷಣೆ ಅನ್ನುವಂತದ್ದು ಧಾರ್ಮಿಕ ಪರಂಪರೆಯಿಂದ ಪ್ರಾರಂಭ ಆಗಿದೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತನ್ನು ಹೇಳಿದ್ದು ಭಾರತ ದೇಶ ನಿಜವಾದ ಸ್ವಾತಂತ್ರ್ಯ ಯಾವಾಗ ಆಗುತ್ತೆ ಅಂತಂದ್ರೆ ಭಾರತ ದೇಶದಲ್ಲಿ ಹುಟ್ಟಿರುವಂತಹ ಪ್ರತಿಯೊಬ್ಬ ಪ್ರಜೆ ಮೈಕ್ ಬೇಕು ಕೊಡಪ್ಪ ಮೈ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಜೊತೆ ಜೊತೆಯಲ್ಲೇ ಧಾರ್ಮಿಕವಾಗಿ ಸಮಾನ ಹಕ್ಕುಳ್ಳವರು ಯಾವತ್ತು ಆಗ್ತಾರೋ ಅವತ್ತು ಭಾರತ ದೇಶ ನಿಜವಾದ ಸ್ವಾತಂತ್ರ್ಯ ಆಯ್ತು ಅಂತ ಹೇಳ್ತಾರೆ ಅಂತಹ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಡ್ಲಿಕ್ಕೆ ಪಣ ತೊಟ್ಟಿರುವಂತ ಎಲ್ಲ ಸ್ವಾಮೀಜಿಗಳಂತ ಜೋರಾಗಿ ಚಪ್ಪಾಳಿನ ತಟ್ಟಿ ನಮ್ಮ ಅಭಿನಂದನೆಯನ್ನು ಅವರಿಗೆ ಸಲ್ಲಿಸೋಣ ಪೂಜ್ಯರ ಎಲ್ಲರ ಪಾದಗಳಿಗೆ ಶರಣಾರ್ಥಿಗಳನ್ನು ಸಲ್ಲಿಸಿ ಒಕ್ಕೂಟದ ಮನವಿಯನ್ನ ಸ್ವೀಕರಿಸಲಿಕ್ಕೆ ಬಂದಿರುವಂತಹ ಅಶೋಕ್ ಅವರ ಆದಿಯಾಗಿ ಭೋವಿ ಸಮಾಜದ ರಾಜಕಾರಣಿಗಳಾಗಿರುವಂತಹ ಲಿಂಬಾವಳಿಯವರ ಆದಿಯಾಗಿ ಲಂಬಾಣಿ ಸಮುದಾಯದ ರಾಜಕಾರಣಿಗಳಾಗಿರುವಂತಹ ಉಮೇಶ್ ಜಾಧವ್ ಅವರ ಆದಿಯಾಗಿ ಒಕ್ಕೂಟದ ಅಧ್ಯಕ್ಷರಾಗಿರುವಂತಹ ರವಿ ಮಾಗ್ಲಿ ರಾಘವೇಂದ್ರ ನಾಯ್ಕರವರ ಆದಿಯಾಗಿ ಎಲ್ಲ ರಾಜಕಾರಣಿಗಳಲ್ಲಿ ಎಲ್ಲ ಒಕ್ಕೂಟದವರಲ್ಲಿ ಎಲ್ಲ ಬಂಧುಗಳಿಗೆ ಈ ಕಾರ್ಯಕ್ರಮ ಮೊದಲನೇದು ಅತ್ಯಂತ ಅರ್ಥಗರ್ಭಿತವಾಗಿ ನಡೆದಿರೋದಕ್ಕೆ ಚಪ್ಪಾಳೆಯನ್ನು ತಟ್ಟೋದ್ರ ಮೂಲಕವಾಗಿ ನಾವು ಧನ್ಯವಾದಗಳನ್ನು ಸಲ್ಲಿಸೋಣ ಈ ಸಭೆಯನ್ನು ಪ್ರಾರಂಭ ಮಾಡೋಕ್ಕಿಂತ ಪೂರ್ವದಲ್ಲಿ ನಮ್ಮ ನಿಜವಾದ ಕೇಂದ್ರ ಬಿಂದು ಯಾವುದಂದ್ರೆ ಸರ್ಕಾರ ಹೌದಲ್ಲ ನನಗೆ ಸ್ವಲ್ಪ ಕಿವಿ ಕೇಳಿಸಲ್ಲ ಸರ್ಕಾರ ಕೇಂದ್ರ ಬಿಂದು ಹೌದಲ್ಲ ಈಗ ನಮಗೆ ಸರ್ಕಾರ ಅಂದ್ರೆ ಯಾರೀಗ ಯಾರು ನಮ್ಮ ಮುಂದೆ ಕುಂತಿರೋ ಆರ್ ಅಶೋಕರು ನಮ್ಮ ಸರ್ಕಾರ ಸರ್ಕಾರ ಪ್ರತಿನಿಧಿಯಾಗಿ ಬಂದಿದ್ದಾರೆ ಒಂದೇ ಒಂದು ಪ್ರಶ್ನೆ ಮೊದಲು ಕೇಳ್ತೀನಿ ಅವ್ರಿಗೆ ಒಂದೇ ಪ್ರಶ್ನೆ ಮೊದಲು ಕೇಳೋದು ಆಮೇಲೆ ನಮ್ಮ ವಿಚಾರವನ್ನು ಮಾಡೋಣ ಕೇಳೋಣ ಕೇಳ್ಬೋದಾ ಸಚಿವರೇ ನೀವು ರಾಜ್ಯದ ಎಲ್ಲ ಸಮುದಾಯಗಳಿಗೆ ನಮ್ಮ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯದ ಪರವಾಗಿದ್ದೇವೆ ನಾವು ಬದ್ಧವಾಗಿದ್ದೇವೆ ಅಂತಂದ್ರೆ ಒಂದು ಥಂಬ್ಸ್ ಅಪ್ ಮಾಡಬಹುದು ಕರೆ ಒಂದು ವಿಚಾರ ಮಾಡ್ಕೊಳ್ರಿ ನೀವು ಇಲ್ಲಿ ಕಣ್ಣೂರಿಸುವಂತಹ ಸಮಯವನ್ನ ಮುಂದೂಡುವಂತಹ ಯಾವುದೇ ಯೋಜನೆಗಳಿಲ್ಲ ಮೊದಲನೇದಾಗಿ ನಮ್ಮ ಸಂಕಷ್ಟವನ್ನ ಹೇಳ್ಕೊಳಕ್ ಬಂದಿದ್ದೀವಿ ಹೌದಲ್ಲ ಆದ್ರೂ ನಮ್ಮ ಪರವಾಗಿ ಕೆಲಸ ಮಾಡಿದ್ರಿಗೆ ನಾವು ಬೆನ್ ತಟ್ಟೋ ಕೆಲಸ ಅಂತ ನಾವು ಮಾಡ್ತೀವಿ ಸರ್ಕಾರ ನಮ್ಮ ವಿಚಾರವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಪರಿಶಿಷ್ಟ ಜಾತಿಗೆ 2% ಪರಿಶಿಷ್ಟ ಪಂಗಡಕ್ಕೆ 4% ಮೀಸಲಾತಿಯನ್ನು ಹೆಚ್ಚು ಮಾಡಿದಕ್ಕೆ ಅವ್ರು ಏನ್ ಮಾಡ್ಬೋದು ಈಗ ಜೋರಾಗಿ ತಪ್ಪಾಗಿ ಹಿಂಗ್ ತಟ್ಟಿದ ಸರ್ಕಾರ ಎರಡು ಕೈ ಎತ್ತಿ ತಟ್ಟಬೇಕು ತಪ್ಪಾಳನ್ನ ಇದ್ರ ಉದ್ದೇಶ ಏನಂತಂದ್ರೆ ಯಾವುದೇ ಪ್ರತಿಭಟನೆ ಮಾಡಿದ್ರೆ ಯಾವುದೇ ಪಕ್ಷದ ವಿರೋಧ ಸರ್ಕಾರದ ವಿರೋಧ ಅಂತ ಹೇಳ್ತಾರೆ ನಾವುಗಳು ಸರ್ಕಾರದ ಪ್ರತಿಭಟನೆ ಮಾಡಲಿಕ್ಕೆ ಬಂದಿಲ್ಲ ನಾವು ಸರ್ಕಾರದ ವಿರೋಧ ಪ್ರತಿಭಟನೆ ಮಾಡಲಿಕ್ಕೆ ಬಂದಿಲ್ಲ ಆದ್ರೆ ನಮ್ಮ ಸಂಕಷ್ಟದ ಭಾವನೆಗಳನ್ನ ಹೇಳ್ಕೊಳಕ್ಕೆ ಬಂದಿದ್ದೀವಿ ಇಲ್ಲಿಗೆ ಹೌದಲ್ಲ ಈ ಹಿನ್ನೆಲೆಯಲ್ಲಿ ಮುಂದುವರೆದು ಅಶೋಕ್ ಅವರು ಅವರೇ ಬಂದಿದ್ದಕ್ಕೆ ಒಂದು ಮಾತಾಡೋದು ಇಷ್ಟ ಪರವರ ನನಗೆ ಬೇರೆ ಬರಲ್ಲ ನಮ್ಮ ಮನೆ ಸಮಾಜದ್ದು ಅರ್ಥ ಆಗುತ್ತೆ ಅಶೋಕ್ ಅವರು ಮಂತ್ರಿ ಆದ್ಮೇಲೆ ಲಂಬಾಣಿ ಸಮಾಜಕ್ಕೆ 1,00,000 ಜನರಿಗೆ ಹಕ್ಕು ಪತ್ರ ವಿತರಣೆಯನ್ನು ಮಾಡ್ತಿದ್ದಾರೆ ಅದಕ್ಕೆ ನಾವೇನ್ ಮಾಡ್ಬೋದು ಜೋರ ತಪ್ಪಾಳನ್ನು ತಟ್ಟಬಿಡ್ರಿ ನಿಮ್ಗೆ ಕೊಡ್ತಾರಂತೆ ಇನ್ನು ಸ್ವಲ್ಪ ಜೋರ ತಪ್ಪಾಳೆ ತಟ್ಟಬಿಡ್ರಿ ಮುಗಿತು ಈಗ ಬೆಂದಟ್ಟೆ ಕೆಲಸ ಮುಗಿತು
ನಿಧಾನ ತಟ್ಟಿದ್ರೆ ಚಪ್ಪರಿಸದಾಗುತ್ತೆ, ಸ್ವಲ್ಪ ಜೋರಾಗಿ ಬಡಿದ್ರೆ ಬಡಿದಂಗ ಆಗುತ್ತೆ. ಇಲ್ಲಿ 101 ಸಮುದಾಯದ ಪರಿಶಿಷ್ಟ ಜಾತಿ ಇರುವಂತವರೆಲ್ಲ ಅಣ್ಣ ತಮ್ಮಂದಿರು. ಮೊದಲನೇದು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಅರ್ಥ ಮಾಡ್ಕೊಂಡಿದ್ದೀವಿ ಕೂಡ. 101 ಸಮುದಾಯದ ಜನಗಳು ಅಣ್ಣ ತಮ್ಮಂದಿರು. ಅದರಲ್ಲಿ ನಮ್ಮಣ್ಣ ಕರ್ನಾಟಕದಲ್ಲಿ ಮುಖ್ಯವಾಹಿನಿಗೆ ಮೊದಲು ಕರ್ಕೊಂಡು ಬಂದಿರಲ್ರಿ. ಈ ಸಮಾಜಕ್ಕೆ ಬರಬೇಕು, ಮುಖ್ಯವಾಹಿನಿಗೆ ಬರಬೇಕು ಅಂತ ಕರ್ಕೊಂಡು ಬಂದಿರಾರು. ನಾಲ್ವಡಿ ಕೃಷ್ಣರಾಜ ಒಡೆಯರರು ಅವತ್ತು ನಮ್ಮನ್ನು ಗುರುತಿಸಿದ್ರು, ಬಹಳ ತಳಮಟ್ಟದಲ್ಲಿದ್ರು ಅಂತೇಳಿ. ಅವತ್ತಿನ ಕಾಲಕ್ಕೆ 1917 ರಲ್ಲಿ ಒಂದು ಸಮಿತಿ ಚರ್ಚೆ ಆಗುತ್ತೆ, 1936 ಮತ್ತು 35 ರಲ್ಲಿ ಚರ್ಚೆ ಆಗುತ್ತೆ. ಅದು ಮುಂದುವರೆದ ಭಾಗವಾಗಿ 1950 ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದಲ್ಲಿ ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿಯಲ್ಲಿದ್ದಂತ ನಿಜವಾದ ಫಲಾನುಭವಿಗಳು ಅಥವಾ ಅದಕ್ಕೆ ಅರ್ಹರು ಅಂತಂದ್ರೆ ಭೂಮಿ ಲಂಬಾಣಿ ಕೊರಮ ಕೊರ್ಚ ಭೂಮಿ ಲಂಬಾಣಿ ಕೊರಮ ಕೊರ್ಚ ಆಮೇಲೆ ಏಕೆ ಇಡಿಗಳು ಎಲ್ಲರೂ ಕೂಡ ಜೊತೆಲಿದ್ದೇವೆ. ಬಹಳಷ್ಟು ಜನ ಹೇಳ್ತಾರೆ ಏನಂತ, ಭೂಮಿಗಳು ಲಂಬಾಣಿಯರು ಕೋರಮರು ಕೊರಚರು ನೀವು ಕಳ್ಳದಾರಿಯಲ್ಲಿ ಬಂದು ಸೇರ್ಕೊಂಡ್ಬಿಟ್ರಿ ಅಂತೇಳಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಾಜಮಾರ್ಗದಲ್ಲಿ ಬರೆದು ನಮ್ಗೆ ಸೇರಿಸಿರುವಂತಹದ್ದು. ರಾಜದಾರಿಯಲ್ಲಿ ಬಂದಿರುವಂತಹ ಪರಿಶಿಷ್ಟ ಜಾತಿಯ ರಾಜರುಗಳು ನಾವು, ನಾವು ಕದ್ದು ಬಂದಿಲ್ಲ ಸ್ವಾಮಿ. ಹೈಕೋರ್ಟಲ್ಲಿ ಒಂದು ಪಿಟಿಷನ್ ಹಾಕೊಳ್ತಾರೆ ಈ ಸಮುದಾಯ ಪರಿಶಿಷ್ಟ ಜಾತಿನ ತೆಗೆದಾಕ್ಬೇಕು ಅಂತೇಳಿ. ಸುಪ್ರೀಂ ಕೋರ್ಟ್ ಅಲ್ಲಿ ಹಾಕೊಳ್ತಾರೆ ಒಂದು ಈ ಸಮುದಾಯಗಳನ್ನು ಪರಿಶಿಷ್ಟ ಜಾತಿ ತೆಗೆದಾಕ್ಬೇಕು ಅಂತೇಳಿ. ಅದು ಇದು ಕಾನೂನು ವ್ಯಾಪ್ತಿಗೆ ಬರಲ್ಲ, ಎನ್ ಸಿ ಎಸ್ ಸಿಗೆ ಹೋಗ್ರಿ ಅಂತ ಹೇಳ್ತಾರೆ. ಎನ್ ಸಿ ಎಸ್ ಸಿ ಇರೋದನ್ನ ಅಭಿಪ್ರಾಯವನ್ನು ಕೇಳ್ತಾರೆ. ಯಾರೋ ಒಂದಿಷ್ಟು ಜನ ಹೇಳ್ತಾರೆ ನಾವು ಪರಿಶಿಷ್ಟ ಜಾತಿಲಿ ಭೋವಿ ಲಂಬಾಣಿ ಕೊರಮ ಕೊರಚೆ ಇನ್ನುಳಿದ ಕೆಲವೊಂದು ಸಮುದಾಯಗಳನ್ನ ತೆಗೆದಾಕ್ಲಿಕ್ಕೆ ತಯಾರಿದ್ದೀವಿ ಅಂತೇಳಿ ನಾವು ಇದನ್ನ ಧಿಕ್ಕರಿಸುತ್ತೇವೆ. ಈ ಮಾತನ್ನು ಧಿಕ್ಕರಿಸುತ್ತೇವೆ. ಮೊದಲನೇದು ಖಂಡಿಸುತ್ತೇವೆ ಸುಳ್ಳು ಸುದ್ದಿಗಳನ್ನ ಹಬ್ಬಿಸುವಂತಹ ಪ್ರಚಾರ ಪಡಿಸುವಂತಹ ಸಂಘ ಸಂಸ್ಥೆಗಳನ್ನ ಖಂಡಿಸುತ್ತೇವೆ ಹಾಗೂ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತೇವೆ ಅಂತಹ ಸಂಘ ಸಂಸ್ಥೆಗಳನ್ನ ನೀವು ನಿಷಿದ್ಧವನ್ನ ಮಾಡಿ ಅಂತೇಳಿ. ನಿಷಿದ್ಧವನ್ನು ಮಾಡಿ ಸಂಘ ಸಂಸ್ಥೆಗಳನ್ನ ಯಾಕೆ ಅಂತಂದ್ರೆ ನಾವು ಅನ್ಯೂನವಾಗಿ ಬದುಕನ್ನ ನಡೆಸ್ತಾ ಇದ್ದೇವೆ. ಎಲ್ಲೆಲ್ಲಿ ನಮ್ಮ ಸಮುದಾಯಗಳು ಸರ್ಕಾರದ ಅಂಕಿಅಂಶ ಪ್ರಕಾರನೇ ಹೇಳ್ತೀವಿ ನಾವು ಮೀಸಲಾತಿಗೆ ಪಡೆದ 6-7 ದಶಕ ಆಗಿದೆ. 6-7 ದಶಕದಲ್ಲಿ ನಾವೆಷ್ಟು ಅಭಿವೃದ್ಧಿ ಆಗಬೇಕಾಗಿತ್ತು ಅಂತಂದ್ರೆ 2011 ಗಣತಿಯ ಪ್ರಕಾರ ಶೇಕಡ 11% ಅಭಿವೃದ್ಧಿ ಆಗಬೇಕಾಯಿತು. ಎಷ್ಟು ಎಷ್ಟು 11% ಅಭಿವೃದ್ಧಿ ಆಗಬೇಕಾಯ್ತು. ಆದ್ರೆ ಅದೇ ಸರ್ಕಾರದ ಅಂಕಿಅಂಶ ಪ್ರಕಾರ ಹೇಳುತ್ತೆ ನಾವು ಅಭಿವೃದ್ಧಿ ಆಗಿರೋದು ಕೇವಲ 3%, ಶೇಕಡ 3. ಎಷ್ಟು ಪರ್ಸೆಂಟು ಎಷ್ಟು ಪರ್ಸೆಂಟ್? ಮತ್ತೆ ನಮ್ಗೆ ನ್ಯಾಯ ಆಗಿದೆಯೋ ಅನ್ಯಾಯ ಆಗಿದೆಯೋ? ನಮ್ಗೆ ನ್ಯಾಯ ಆಗಿದೆಯೋ ಅನ್ಯಾಯ ಆಗಿದೆಯೋ? ನಮ್ಗೆ ಅನ್ಯಾಯ ಆಗಿದೆ ಅಂತಾನೆ ನಾವು ಸೇರ್ಕೊಂಡಿದ್ದೇವೆ. ನಾವು ಸೇರ್ಕೊಂಡಿದ್ದಕ್ಕೆ ಸರ್ಕಾರಕ್ಕೆ ನಾವು ಮನವರಿಕೆಯನ್ನು ಮಾಡ್ತಾ ಇದ್ದೇವೆ. ಈ ಸಮುದಾಯಗಳು ಮುಖ್ಯವಾಹಿನಿ ಬರಲಿಕ್ಕೆ ಏನನ್ನ ಮಾಡಬೇಕಾಗಿತ್ತು ಅದನ್ನು ನೀವು ವರದಿಯನ್ನು ಕೊಡಿ ಅಂತೇಳಿ ನೇಮಕ ಮಾಡಿದ್ದು ಸದಾಶಿವ ಆಯೋಗದ ತಂಡ. ಆದ್ರೆ ಸದಾಶಿವ ಆಯೋಗದ ತಂಡ ಏನ್ ಮಾಡ್ತು ಅಂತಂದ್ರೆ, ನಿಮಗೆ ಸುಮ್ಮನೆ ಒಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮ ಹಳ್ಳಿಗೆ ಸದಾಶಿವ ಆಯೋಗದ ತಂಡ ಬಂದಿದೆಯಾ? ನಿಮ್ಮ ಹಟ್ಟಿಗೆ ಬಂದಿದೆಯಾ? ನಿಮ್ಮ ತಾಂಡಕ್ಕೆ ಬಂದಿದೆಯಾ? ನಿಮ್ಮ ಆಡಿಗೆ ಬಂದಿದೆಯಾ? ಹೋಗ್ಲಿ ಬಿಡ್ರಿ, ನೀವ್ಯಾರಾದ್ರೂ ಹೋಗಿ ಸದಾಶಿವ ಆಯೋಗ ಅವ್ರ ನ್ಯಾಯಮೂರ್ತಿಗಳನ್ನ ಭೇಟಿ ಮಾಡಿದೀರಾ? ಸ್ವಾಮಿ ಸ್ವಾಮಿ, ನಾವು 2 ದಶಕದ ಹಿಂದೆ ಅನಕ್ಷರಸ್ಥ ಸಮಾಜ, ಅಕ್ಷರದ ವಾರಸದಾರಿ ಸಮಾಜ ಅಲ್ಲ, ನಾವು ಕೂಲಿ ಕಾರ್ಮಿಕ ಸಮಾಜ. ಅವತ್ತು ಅಸಂಘಟಿತ ಸಮಾಜ, ಸಂಘಟನೆನೂ ಕೂಡ ಇರಲಿಲ್ಲ. ಇಂತಹ ಸಂದರ್ಭದಲ್ಲಿ ಯಾವುದೋ ಒಂದು ಆಯೋಗ
ಜಿಲ್ಲಾ ಹೆಡ್ ಕ್ವಾರ್ಟರ್ ಬಂದು ಯಾರೋ ಕೊಟ್ಟಿದ ಪತ್ರಗಳನ್ನು ತೆಗೆದುಕೊಂಡು ಹೋಗಿ ವರದಿ ಮಾಡಬಿಟ್ಟು ಅಥವಾ ವಸ್ತುನಿಷ್ಠ ಅಧ್ಯಯನವನ್ನು ಮಾಡಿಬಿಟ್ಟು ವರದಿನ ಶಿಫಾರಸಿನ ವರದಿ ಅಂತ ಕೊಟ್ಟರೆ ನಾವು ಅದನ್ನ ತಿರಸ್ಕಾರವನ್ನು ಮಾಡ್ತೇವೆ. ಸದಾಶಿವಾಯಿ ವರದಿ ಏನ್ ಮಾಡಬೇಕು? ಸದಾಶಿವಾಯಿ ವರದಿ ಏನ್ ಮಾಡಬೇಕು? ತಿರಸ್ಕಾರ ಮಾಡಲಿಕ್ಕೆ ಸಾಧ್ಯವಾಗದೇ ಇದ್ರೆ ಸಾರ್ವಜನಿಕ ಚರ್ಚೆಗೆ ಕೊಡಿ. ಇವತ್ತು ಭಾರತೀಯರ ಕಲ್ಪನೆ ಪ್ರಕಾರ ಹಣೆ ಬರಹ ಅಂತಿದೆ, ಬ್ರಹ್ಮ ಬರಹ ಅಂತಿದೆ. ಆದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಜವಾದ ಜನಗಳ ಹಣೆ ಬರಹ ಯಾವುದಂತಂದ್ರೆ ಅದು ಸಂವಿಧಾನ. ಸಂವಿಧಾನ ನಮ್ಮೆಲ್ಲರ ಹಣೆ ಬರಹ. ಸಂವಿಧಾನ ಅಡಿಯಲ್ಲಿ ನಮಗೆಲ್ಲ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆದ್ರೆ ಸದಾಶಿವ ಆಯೋಗದ ವರದಿ ಸಾರ್ವಜನಿಕ ಚರ್ಚೆಗೆ ಕೊಡದೆ, ಯಾವುದೇ ಆಕ್ಷೇಪಣೆಗಳನ್ನು ತೆಗೆದುಕೊಳ್ಳದೆ, ಆಹ್ವಾನಗಳನ್ನು ಸ್ವೀಕಾರವನ್ನು ಮಾಡದೆ ಗೌಪ್ಯವಾಗಿ ಕೇಂದ್ರ ಸರ್ಕಾರಕ್ಕೆ ನಾವು ಶಿಫಾರಸನ್ನು ಮಾಡ್ತೀವಿ ಅಂತಂದ್ರೆ ಅದಕ್ಕೆ ನಮ್ಮ ಸಮ್ಮತಿ ಇಲ್ಲ. ಇದೆಯಾ? ಚುನಾವಣೆ ಬರ್ತಾ ಇದೆ. ನಾನು ಕಾಂಗ್ರೆಸ್ ಪಕ್ಷದವರಿಗೆ, ಜೆಡಿಎಸ್ ಪಕ್ಷದವರಿಗೆ, ಭಾಜಪ ಪಕ್ಷದವರಿಗೆ, ಹೊಸ ಪಕ್ಷಗಳು, ಹಳೆ ಪಕ್ಷಗಳು, ಸಣ್ಣ ಪಕ್ಷಗಳು ಎಲ್ಲರಿಗೂ ಹೇಳ್ತೇನೆ, ನೀವು ಸಾಮಾಜಿಕ ನ್ಯಾಯದ ಪರವಾಗಿರಿ, ಎಲ್ಲ ಸಮುದಾಯಗಳನ್ನ ಒಲಿಸಿಕೊಳ್ಳುವಂತ ಕಾರ್ಯವನ್ನು ಮಾಡ್ರಿ. ಆದ್ರೆ ಕೇವಲ ಒಂದು ಒತ್ತಡಕ್ಕೆ ಏನಾದ್ರೂ ನೀವು ಹೇಳಿಕೆಗಳನ್ನ ಕೊಟ್ಟರೆ ಅಂತಂದ್ರೆ ಚುನಾವಣೆಯಲ್ಲಿ ನಿಮ್ಮ ವಿರುದ್ಧ ಎಲ್ಲ ಪಕ್ಷಗಳ ವಿರುದ್ಧ ಚುನಾವಣೆ ಮತ ನಡೆಯುತ್ತೆ ಅನ್ನುವಂತ ಹೌದಲ್ಲಾಗುತ್ತೆ. ಕಾರಣ ನಾವೇಳ್ತೀವಿ, ನಾವಿಲ್ಲಿ ಭಾಜಪ ಪಕ್ಷದ ಸಮಾವೇಶವನ್ನು ಮಾಡ್ತಾ ಇಲ್ಲ, ಕಾಂಗ್ರೆಸ್ ಪಕ್ಷದ ಸಮಾವೇಶವನ್ನು ಮಾಡ್ತಾ ಇಲ್ಲ, ಜೆಡಿಎಸ್ ಪಕ್ಷದ ಸಮಾವೇಶವನ್ನು ಮಾಡ್ತಿಲ್ಲ. ನಾವು ಪರಿಶಿಷ್ಟ ಜಾತಿಯ ಸಮಾವೇಶವನ್ನು ಮಾಡ್ತಾ ಇದ್ದೀವಿ. ಪರಿಶಿಷ್ಟ ಜಾತಿಯರು ಮತ್ತು ಕುಟುಂಬದ ಜನಗಳು. ಈ ಹಿನ್ನೆಲೆಯಲ್ಲಿ ನಾವು ಸರ್ಕಾರಕ್ಕೆ ಅತ್ಯಂತ ವಿನಯವಾಗಿ ವಿನಮ್ರತೆಯಿಂದ ಕೇಳ್ಕೊಳ್ಳೋದು ಏನಂದ್ರೆ, ದಯವಿಟ್ಟು 101 ಸಮುದಾಯದ ಹಣೆ ಬರಹ ನಿಮ್ಮ ಕೈಯಲ್ಲಿದೆ. ನಮ್ಮನ್ನ ಒಂದು ರೀತಿಯ ಮಲತಾಯಿ ಮಕ್ಕಳು ತರ ನೋಡದೆ ನಾವು ಕೂಡ ಇವತ್ತಿನ ದಿನಕ್ಕೆ ಸಂಘಟಿತ ಸಮಾಜ ಆಗಿದೆ. ನಮ್ಮನ್ನು ನಿರ್ಲಕ್ಷ್ಯ ಮಾಡಬೇಡಿ, ಅಲಕ್ಷ್ಯವನ್ನ ಮಾಡಬೇಡಿ, ಅಥವಾ ಸಾಂವಿಧಾನಿಕವಾಗಿ ಅರ್ಹತೆ ಇಲ್ಲದಿರುವಂತಹ ಯಾವ ಚರ್ಚೆಗಳನ್ನು ಕೂಡ ಮಾಡಬೇಡಿ ಅನ್ನುವಂತ ಮಾತನ್ನ ಬಹಳ ವಿನಮ್ರವಾಗಿ ಅವ್ರು ತಿಳಿಸ್ತಾ, ನಾವು ಇವತ್ತು ಕೂತಿಲ್ಲಿ ಪ್ರತಿಭಟನೆ ಮಾಡ್ಲಿಕ್ಕೂ ತಯಾರಿದ್ದೀವಿ. ನಮ್ಮ ಹುಡುಗರು ಇಲ್ಲಿ ಬಂದು ಹೇಳ್ತಾ ಇದ್ರು, ಸ್ವಾಮೀಜಿ ನಾವು ಭಾಷಣ ಮಾಡಕ್ ಬಂದಿಲ್ಲ, ಹೋಗ್ಬಿಟ್ಟು ವಿಧಾನಸೌಧ ಮುತ್ತಿಗೆ ಹಾಕೋಣ ಅಂತೇಳಿ. ನಮ್ದೇನ್ ಕಡೆ ದಿನ ಈಗ ಪ್ರಾರಂಭ, ಇವತ್ತು ಕೂತು ಚರ್ಚೆನೆ ಮಾಡ್ತಿದೀವಿ, ಮುಂದೆ ವಿಧಾನಸೌಧ ಒಳಗಡೆ ಹೋಗ್ತೀವಿ, ವಿಧಾನಸೌಧ ಮುತ್ತಿಗೆನೂ ಹಾಕ್ತೇವೆ. ಈ ಹಿನ್ನೆಲೆಯಲ್ಲಿ ನಾವು ಸರ್ಕಾರದ ಪ್ರತಿನಿಧಿಗೆ ವಿನಮ್ರವಾಗಿ ಮನವಿ ಪತ್ರ ಕೊಟ್ಟು ಈ ಸಮುದಾಯಗಳನ್ನ ಸಂರಕ್ಷಣೆ ಮಾಡು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ.